ರಂಗಾಪುರ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಬೀಕಾರಾಮ್ ಅವನ ಹೆಂಡತಿ ಕುಸುಮ್ ಮತ್ತೆ ಅವನ ಇಬ್ರು ಮಕ್ಕಳ ಜೊತೆ ಇದ್ದ. ತಾನ್ಯ ಮತ್ತೆ 8 ವರ್ಷದ ಬಿಲ್ಲು ಅವರು ಶಾಲೆಯಲ್ಲಿ ಓದ್ತಾ ಇದ್ರು. ಹೇಳ್ಬೇಕು ಅಂದ್ರೆ ಬೀಕಾರಾಮ್ ಹಳ್ಳಿಯ ಸೇತುಗಳ ಹತ್ರ ವಾಚ್ಮೆನ್ ಆಗಿದ್ದ. ಹೇ ಬೀಕಾರಾಮ್, ನಿನ್ನೆ ದೊಡ್ಡಣ್ಣ ಮನೆಗೆ ಬಂದಾಗ ನೀನು ಮಲಗಿದ್ದೆ ಅಂತ ಅವ್ರು ನನಗೆ ಹೇಳಿದ್ರು. ಇದಕ್ಕೆ ನಾನು ನಿನ್ನ ಸಂಬಳ ಇಸ್ಕೊಳ್ಳೋದು? ಇಲ್ಲ ಸ್ವಾಮಿ, ನಾನು ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದು. ಅದೇ ನನ್ನ 4 ಗಂಟೆಗೆ ಮಲ್ಕೊಂಡಿರೋದು ನೋಡಕ್ ಸಾಧ್ಯ? ಅವರು ನನಗೂ ವಿಶ್ರಾಂತಿ ಬೇಕಲ್ವಾ, ಇಲ್ಲಾಂದ್ರೆ ರಾತ್ರಿ ಕಾವಲು ಹೆಂಗ್ ಕಾಯಕ್ಕಾಗುತ್ತೆ ನನಗೆ? ಬೀಕಾರಾಮ್ ಇಷ್ಟು ಹೇಳಿದ ಅಷ್ಟರಲ್ಲಿ ಸೇಟು ಅವರ ಮಗ, ಅವನನ್ನ ಎಲ್ರೂ ದೊಡ್ಡಣ್ಣ ಅಂತ ಕರೀತಿದ್ರು, ಅವ್ರು ಬಂದ್ರು ಮತ್ತೆ ಹೇಳಿದ್ರು, ನಿನಗಿಷ್ಟು ಧೈರ್ಯನ? ನಮ್ಮ ಅಪ್ಪನ ಜೊತೆನೆ ಇಷ್ಟು ಜೋರಾಗಿ ಮಾತಾಡ್ತೀಯ? ನಾನು ದೊಡ್ಡಣ್ಣ ಇಷ್ಟನ್ನ ಹೇಳಿ ಬೀಕಾರಾಮ್ಗೆ ಜೋರಾಗಿ ಹೊಡೆದು ಬಿಡ್ತಾನೆ. ಅದರಿಂದ ಬೀಕಾರಾಮ್ನ ತಲೆಗೆ ಏಟು ಬೀಳತ್ತೆ. ಸ್ವಾಮಿ, ನಾನಿಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ಇದುವರೆಗೂ ನಾನು ಯಾವ ಕಳ್ಳತನನು ಇಲ್ಲಿ ನಾನು ಮಾಡಿಲ್ಲ. ಆದ್ರೆ ನೀವು ನನ್ನ ಜೊತೆ ಇಷ್ಟು ಕ್ರೂರವಾಗಿ ನಡ್ಕೋತಾ ಇದ್ದೀರಾ. ನನ್ನ ತಲೆ ಇಷ್ಟನ್ನ ಹೇಳಿ ಬೀಕಾರಾಮ್ ತಲೆ ಸುತ್ತಿ ಬಿದ್ದ. ಬೀಕಾರಾಮ್ನ ಪರಿವಾರದವರು ಅವನ ಹತ್ರ ಇದ್ದ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಅವನ್ಗೆ ಜ್ಞಾನ ಬಂದಾಗ ಅವನ ಇಡೀ ಪರಿವಾರ ಅಲ್ಲಿತ್ತು. ನೀವ್ ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಜೊತೆನೆ ಇದ್ದೀನಿ. ನಾವಿಬ್ರು ಸೇರ್ಕೊಂಡು ಇದಕ್ಕೆ ಪರಿಹಾರ ಹುಡುಕೋಣ. ಅವರು ನಿಮ್ಮನ್ನ ಹೊಡೆದು ದೊಡ್ಡ ತಪ್ಪು ಮಾಡಿದ್ದಾರೆ. ಅಯ್ಯೋ ಬಿಡು ಭಾಗ್ಯವಾನ್, ಅವರು ದೊಡ್ಡ ಮನುಷ್ಯರು, ಅವರು ನಮ್ಮ ಪರಿವಾರ ನೋಡ್ಕೊಂಡಿದ್ದಾರೆ ಎಷ್ಟೋ ವರ್ಷಗಳಿಂದ. ಅದು ಅವರ ಮೇಲೆ ನಾವು ತಿರುಗಿ ಬೀಳೋದು ತಪ್ಪಾಗುತ್ತೆ. ಸಂಬಳ ಕೊಡ್ತಾರೆ, ಕರುಣೆ ತೋರಿಸ್ತಿಲ್ಲ. ನೀವು ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡ್ತೀರಾ, ಅದರಿಂದಾನೇ ಅವ್ರು ನಿಮಗ್ ದುಡ್ಡು ಕೊಡೋದು. ಕುಸುಮ್ ಮತ್ತೆ ಭೀಕಾರಾಮ್ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿ ಕಾಂಪೌಂಡರ್ ಬಂದ ಮತ್ತೆ ಹೇಳ್ದ, ಅಲ್ಲೋಗಿ ದುಡ್ಡು ಕಟ್ಬಿಡಿ, ನೀವು ಆಗಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್ ಸಾಹೇಬ್ರು ಇವ್ರಿಗೆ ಮಾತ್ರೆ ಕೊಟ್ಟಿದ್ದಾರಲ್ವಾ, ಅದ್ರದ್ದು ಚೀಟಿ ಇದು. ಹಾ ಹಾ ಹೋಗ್ತಾ ಇದೀವಿ, ನೀನೇನ್ ಈ ರೀತಿ ಓಡಿಸ್ಬೇಡ, ನಾವು ಎಲ್ಲ ದುಡ್ಡನ್ನ ಕಟ್ಬಿಡ್ತೀವಿ. ಕುಸುಮ್ ಅವರ ಮನೆಯಲ್ಲಿ ಉಳಿದಿದ್ದಂತ ಹಣವನ್ನ ಆಸ್ಪತ್ರೆಗೆ ಕಟ್ತಾಳೆ. ಮತ್ತೆ ಅವಳ ಗಂಡ ಮತ್ತೆ ಮಕ್ಕಳ ಜೊತೆ ಮನೆಗ್ ಬಂದ್ಲು. ಬೀಕಾರಾಮ್ಗೆ ಕೆಲವು ದಿನ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿದ್ರು. ನಮ್ಮ ಹತ್ರ ಕೆಲವೇ ದಿನದ ರೇಷನ್ ಉಳಿದಿದೆ, ಈ ಸಮಸ್ಯೆಗೆ ಏನಾದ್ರೂ ಒಂದು ಉಪಾಯ ಹುಡುಕಬೇಕು, ಇಲ್ಲಾಂದ್ರೆ ಕಷ್ಟಗಳು ಹೆಚ್ಚಾಗ್ಬಿಡ್ತವೆ. ನೀವ್ ಯೋಚನೆ ಮಾಡ್ಬೇಡಿ, ನಾವ್ ಯಾರತ್ರ ಆದ್ರೂ ಸ್ವಲ್ಪ ಸಾಲ ತಗೊಳ್ಳೋಣ, ಮತ್ತೆ ನಾನು ನಮ್ಮ ಮನೆಯ ಖರ್ಚನ್ನ ನೀವು ಸರಿ ಹೋಗೋವರೆಗೂ ನಿಭಾಯಿಸ್ತೀನಿ. ಬೀಕಾರಾಮ್ ಕೆಲವು ದಿನ ಅವನ ಮನೆಯಲ್ಲೇ ಇರ್ತಾನೆ ಮತ್ತೆ ಅವನ ಆರೋಗ್ಯದ ಕಡೆ ಗಮನ ಹರಿಸ್ತಾನೆ. ಸ್ವಲ್ಪ ಸರಿ ಹೋದ್ಮೇಲೆ ಅವನು ಕೆಲಸ ಹುಡ್ಕಕ್ ಶುರು ಮಾಡ್ತಾನೆ. ನಂಗ್ ಯಾರು ಈಗ ಸಾಲ ಕೂಡ ಕೊಡಲ್ಲ, ಕೆಲಸ ಮಾಡೋದ್ ಬಿಟ್ರೆ ನನ್ಗೆ ಇನ್ಯಾವ ದಾರಿನೂ ಉಳಿದಿಲ್ಲ. ಬೀಕಾರಾಮ್ ಮನ್ಸಲ್ಲೇ ಅನ್ಕೊಳ್ತಾ ಇದ್ದ. ಆಗ ದೂರದ ಒಂದು ಸ್ಟೇಡಿಯಂ ಇಂದ ಒಂದು ಬಾಲ್ ಜೋರಾಗಿ ಬರುತ್ತೆ. ಆಗ ಬೀಕಾರಾಮ್ನ ಮುಂದೆನೆ ಒಂದು ಕಾರಿನ ಗಾಜ್ ಮೇಲೆ ಬೀಳುತ್ತೆ. ಅದರಿಂದ ಗಾಡಿಯ ಗಾಜ್ ಹೊಡೆದೋಗುತ್ತೆ. ಅಯ್ಯೋ ರಾಮ, ಇದೆಲ್ಲ ಏನ್ ನಡೀತದೆ ಇಲ್ಲಿ? ಈ ಚೆಂಡು ನನ್ನ ಮೇಲೆ ಏನಾದ್ರೂ ಬಿದ್ದಿದ್ರೆ ಇವತ್ತು ನನ್ನ ಗತಿ ಗೋವಿಂದ. ಆ ಸ್ಟೇಡಿಯಂ ಒಳಗಡೆ ಕೋಪದಿಂದ ಹೋಗ್ತಾನೆ ಮತ್ತೆ ಅಲ್ಲಿ ಆಡ್ತಾ ಇರೋ ಮಕ್ಕಳ ಮೇಲೆ ಜೋರಾಗಿ ಕಿರ್ಚ್ತಾನೆ. ಈ ಚೆಂಡು ಯಾರು ಹೊಡೆದಿದ್ದು? ನಿಮ್ಮ ಅಪ್ಪ ಅಮ್ಮ ನಿಮ್ ಚಿಕ್ಕ ವಯಸ್ಸಲ್ಲಿ ನಿಮ್ ಕಿವಿ ಹಿಂಡಿಲ್ವಾ? ಇಲ್ಲ ಅನ್ಸುತ್ತೆ, ಅದಕ್ಕೆ ನೀವೆಲ್ಲರೂ ಇಷ್ಟು ಹದಗೆಟ್ಟಿರೋದು. ಬೀಕಾರಾಮ್ ಅಲ್ಲಿಗೆ ಬರೋದನ್ನ ನೋಡಿ ಅಲ್ಲಿದ್ದ ಎಲ್ಲ ಮಕ್ಕಳು ಓಡೋಗ್ತಾರೆ. ಮತ್ತೆ ಇದನ್ನ ಆ ಸ್ಟೇಡಿಯಂನ ಮಾಲೀಕ ಬ್ರಿಜ್ರಾಜ್ ಕೂಡ ನೋಡ್ತಾನೆ. ಮತ್ತೆ ಬೀಕಾರಾಮ್ ಹತ್ರ ಬಂದ್ ಹೇಳ್ತಾನೆ, ನೀನ್ ಯಾರು, ಇಷ್ಟು ಕೋಪದಲ್ಲಿ ಹಾಕಿದೀಯ? ಏನ್ ಹೇಳೋದ್ ಸರ್, ಮಕ್ಕಳು ಎಷ್ಟು ಜೋರಾಗಿ ಬಾಲ್ ಹೊಡೆದ್ರು ಅಂದ್ರೆ ಒಂದು ವಾಹನದ ಗ್ಲಾಸ್ ಹೊಡೆದೋಯ್ತು. ಅದೇ ಚೆಂಡು ಯಾರ ತಲೆ ಮೇಲೆ ನಾ ಬಿದ್ದಿದ್ರೆ ಅವ್ರು ಜೀವಂತವಾಗಿ ಉಳಿಯೋದೇ ಕಷ್ಟ ಆಗ್ತಿತ್ತೇನೋ. ಎಷ್ಟೋ ದಿನಗಳಿಂದ ನಿನ್ನಂತ ಒಬ್ಬ ಮನುಷ್ಯನೇ ನನಗೆ ಬೇಕಾಗಿದ್ದ. ಈ ವಿಶಾಲವಾದ ಸ್ಟೇಡಿಯಂನ ಆಗು ಹೋಗುಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋನು. ನನ್ನ ಪ್ರಕಾರ ಈಗ ಆ ಮನುಷ್ಯ ನನಗೆ ಸಿಕ್ಕಿದ್ದಾನೆ. ನನಗೆ ಅರ್ಥ ಆಗ್ಲಿಲ್ಲ ಸರ್, ನೀವು ಏನ್ ಹೇಳಬೇಕು ಅನ್ಕೊಂಡಿದ್ದೀರಾ? ನೀನ್ ಈ ಸ್ಟೇಡಿಯಂಗೆ ಕಾವಲು ಕಾಯೋ ಕೆಲಸ ಮಾಡ್ತೀಯಾ? 15,000 ಸಂಬಳ ಕೊಡ್ತೀನಿ. ನಾನು ಮುಂಚೆ ತುಂಬಾ ಕಮ್ಮಿ ಸಂಬಳ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಇಷ್ಟು ದೊಡ್ಡ ಮೊತ್ತ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಿಂದೆ ಯಾರಾದ್ರೂ ಒಬ್ರು 9 ಜನ ನೋಡ್ಕೊಂಡ್ರೆ ಅದನ್ನ ಉದ್ಯೋಗ ಅಂತ ಇದ್ರು, ಯಾರಾದ್ರೂ 4 ಜನ ನೋಡ್ಕೊಂಡ್ರೆ ಅದನ್ನ ಚಾಕರಿ ಅಂತ ಕರೀತಾ ಇದ್ರು. ಸಂಬಳ ಅಂದ್ರೆ ನನ್ನ ಪರಿವಾರನ ನಾನೇ ನೋಡ್ಕೋಬಹುದು ಅಂತ. ಅದರಲ್ಲೂ ನೀವು ನೋಡಿದ್ರೆ ಇಷ್ಟೊಳ್ಳೆ ಸಂಬಳ ಕೊಡ್ತಾ ಇದ್ದೀರಾ, ಈ ಅವಕಾಶ ನನ್ನ ಕೈಯಿಂದ ಜಾರ ಹೋಗೋಕ್ಕೆ ನಾನು ಬಿಡಲ್ಲ. ನೀನು ತುಂಬಾ ಬುದ್ಧಿವಂತ, ನಾಳೆಯಿಂದ ಈ ಸ್ಟೇಡಿಯಂ ಜವಾಬ್ದಾರಿ ನಿನ್ನದು. ಬೀಕಾರಾಮ್ ಅವನ ಮನೆಗೆ ಸಂತೋಷವಾಗಿ ಹೋದ ಮತ್ತೆ ಅವನ ಹೆಂಡತಿ ಕುಸುಮ್ಗೆ ಎಲ್ಲ ವಿಷಯವನ್ನ ಹೇಳ್ದ. ಇದಂತೂ ಒಳ್ಳೆ ವಿಷಯ ರೀ, ನಾನಂತೂ ದೇವರಿಗೆ ಪೂಜೆ ಮಾಡಿದ್ದೆ,
ಎಲ್ಲನೂ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ರು. ನಿಜ ಹೇಳ್ದೆ ನೋಡು, ಸ್ವಲ್ಪ ದುಡ್ಡು ನನ್ನ ಕೈಗೆ ಬಂದ್ರೆ ನಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸಿ ಅವರು ಜೀವನದಲ್ಲಿ ಮುಂದೆ ಬರೋದನ್ನ ನಾನು ನೋಡ್ತೀನಿ. ಹಾಗೆ ಕೆಲವು ದಿನ ಕಳೆದು ಬಿಡತ್ತೆ. ಬೀಕಾರಾಮ್ ಆ ವಾಚ್ಮ್ಯಾನ್ ಕೆಲಸದಿಂದ ಬಹಳ ಸಂತೋಷವಾಗಿದ್ದ. ಅವನ್ ಮಕ್ಕಳನ್ನ ಬೀಕಾರಾಮ್ ಒಳ್ಳೆ ಶಾಲೆಯಲ್ಲಿ ಓದಕ್ ಸೇರಿಸ್ದ. ಸ್ಕೂಲ್ನ ಹೊರಗಡೆ ಬೀಕಾರಾಮ್ನ ಹಳೆಯ ಮಾಲೀಕ ದೊಡ್ಡಣ್ಣ ಕಾಣಿಸ್ದ. ಏ ಬೀಕಾರಾಮ್, ನೀ ಏನ್ ಮಾಡ್ತಾ ಇದೀಯ ಇಲ್ಲಿ? ಎಲ್ಲಿ ಯಾರ ಕಾವಲ ಕಾಯಕ್ ಬಂದಿದ್ಯಾ? ಅಥವಾ ನಿನ್ನ ಹೆಸರಿಟ್ಕೊಂಡಂಗೆ ಭಿಕ್ಷೆ ತಗ ಬಂದಿದ್ಯಾ ಇಲ್ಲಿಗೆ? ಈಗ ಏನ್ ಹೇಳಿ ದೊಡ್ಡಣ್ಣ, ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ನೀವು ನನ್ನ ಕೆಲಸದಿಂದ ತೆಗೆದೇ ಇದ್ದಿದ್ರೆ ಇವತ್ತು ನನ್ನ ಮಕ್ಕಳನ್ನ ನಾನು ಇಂಥ ದೊಡ್ಡ ಸ್ಕೂಲಿಗೆ ಸೇರ್ಸಕ್ ಆಗ್ತಾ ಇರಲಿಲ್ಲ. ಬೀಕಾರಾಮ್ ಇಷ್ಟನ್ನ ಹೇಳ್ತಾ ಅಲ್ಲಿಂದ ಅವನ ಮಗ ಬಿಲ್ಲುನ ಕರ್ಕೊಂಡು ಹೊರಟೋಗ್ತಾನೆ. ಆದ್ರೆ ಇದು ದೊಡ್ಡಣ್ಣನ್ಗೆ ಇಷ್ಟ ಆಗ್ಲಿಲ್ಲ. ಬೀಕಾರಾಮ್ ತುಂಬಾ ಮಾತಾಡ್ಬಿಟ್ಟ, ಇದ್ರ ಸೇಡು ನಾನ್ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ. ಮಕ್ಕಳನ್ನ ಓದ್ಸೋದಿರ್ಲಿ, ಎರಡು ಹೊತ್ತು ಊಟಕ್ಕೂ ಅಮ್ಮ ಅಪ್ಪ ಅನ್ಬೇಕು. ದೊಡ್ಡಣ್ಣ ಅವನಿಗೆ ಇಷ್ಟವಾಗಿರುವಂತ ಬ್ರಿಜೇಶ್ ನ ಕರೆದು ಹೇಳ್ತಾರೆ, ರಜೇಶ್ ನೀನು ನನ್ನ ಹತ್ರ ಇರೋ ತುಂಬಾ ಒಳ್ಳೆ ಕೆಲಸಗಾರ. ಇವತ್ತಿಂದ ಬೇರೆ ಕೆಲಸ ಎಲ್ಲ ಬಿಟ್ಟು ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವನ ವಿನಾಶವೇ ನನ್ನ ಧ್ಯೇಯ. ಯಾರಣ್ಣ? ಬೀಕಾರಾಮ್. ದೊಡ್ಡಣ್ಣ ಹೇಳಿದ್ದಕ್ಕೆ ಬ್ರಿಜೇಶ್ ಬೀಕಾರಾಮ್ ಮೇಲೆ ಕಣ್ಣಿಟ್ಕೊಂಡಿದ್ದ. ಇಲ್ಲಿ ಬಿಲ್ಲುಗೆ ಕ್ರಿಕೆಟ್ ಮೇಲೆ ಬಹಳನೇ ಆಸಕ್ತಿ ಬಂತು. ಇತ್ತೀಚೆಗೆ ನೀನು ನೋಡ್ತಾ ಇದ್ದೀನಿ, ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ತುಂಬಾ ಕಷ್ಟ ಪಡ್ತಾ ಇದೀಯ. ನೀನು ಚೆನ್ನಾಗಿ ಓದ್ತೀಯ, ಶಾಲೆಯಲ್ಲಿ ಒಳ್ಳೆ ಸಮಯ ಕಳೀತೀಯ, ಇವೆಲ್ಲ ಆದ್ಮೇಲೆ ಸಂಜೆ ಗ್ರೌಂಡಿಗೆ ಬಂದು ನಿನ್ನ ಕ್ರಿಕೆಟ್ ಮೇಲೂ ಗಮನ ಕೊಡ್ತೀಯ. ನನಗೆ ಕ್ರಿಕೆಟ್ ಆಡಕ್ಕೆ ತುಂಬಾ ಇಷ್ಟ ಅಪ್ಪಾಜಿ. ನಾನು ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ಆಟಗಾರ ಆಗ್ತೀನಿ. ವಿಷಯ ಹೀಗಿದ್ರೆ ನಿನಗೆ ನಾನು ತುಂಬಾ ಒಳ್ಳೆ ಬ್ಯಾಟ್ ತಂದು ಕೊಡ್ತೀನಿ. ಈ ನಡುವೆ ಎಷ್ಟೋ ಯುವಕರು ಕ್ರಿಕೆಟ್ ಕ್ರೀಡೆಯಲ್ಲಿ ನಮ್ಮ ದೇಶದ ಹೆಸರು ಬೆಳಗ್ತಾ ಇದ್ದಾರೆ. ಈ ನಿನ್ನ ಇಷ್ಟಕ್ಕೆ ನಾನು ಒಳ್ಳೇದು ಅಥವಾ ಕೆಟ್ಟದು ಅಂತ ಹೇಳಕ್ ಹೋಗಲ್ಲ, ಆದ್ರೆ ನೀನು ಮುಂದೆ ಬರಕ್ಕೆ ತುಂಬಾನೇ ಪ್ರೋತ್ಸಾಹ ಕೊಡ್ತೀನಿ. ಅವರಪ್ಪ ಹೇಳಿದ್ದನ್ನ ಕೇಳಿ ಬಿಲ್ಲು ತುಂಬಾ ಖುಷಿ ಪಡ್ತಾನೆ. ಆದ್ರೆ ಬೀಕಾರಾಮ್ಗೆ ಗೊತ್ತಿರ್ಲಿಲ್ಲ ಅವನ ಮತ್ತೆ ಅವನ ಮಗನ ಮಾತುಗಳನ್ನ ಬ್ರಿಜೇಶ್ ದೂರ ನಿಂತ್ಕೊಂಡು ಕೇಳ್ತಿದ್ದ. ಬ್ರಿಜೇಶ್ ಸೀದಾ ದೊಡ್ಡಣ್ಣನ್ಗೆಲ್ಲ ಹೇಳ್ದ, ಬೀಕಾರಾಮ್ ಒಂದು ಸ್ಟೇಡಿಯಂ ಅಲ್ಲಿ ಕೆಲಸ ಮಾಡ್ತಾ ಇದಾನೆ. ಆ ಸ್ಟೇಡಿಯಂ ಯಜಮಾನ ಇವನಿಗೆ ಒಳ್ಳೆ ಸಂಬಳ ಬೇರೆ ಕೊಡ್ತಾ ಇದ್ದಾನೆ. ಎಷ್ಟು ಅನುಕೂಲ ಅಂದ್ರೆ ಅವನ ಮಗ ಬರೀ ಓದ್ನಲ್ಲ, ಕ್ರಿಕೆಟ್ ನಲ್ಲೂ ತುಂಬಾ ಮುಂದೆ ಬರ್ತಾ ಇದ್ದಾನೆ. ಕ್ರಿಕೆಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿ ದೊಡ್ಡ ಹೆಸರು ಸಂಪಾದಿಸೋ ದಿನ ಆ ಬಿಲ್ಲುಗೆ ತುಂಬಾ ಬೇಗನೆ ಬರುತ್ತೆ ಅಂತ ಅನ್ಸ್ತಾ ಇದೆ ನನಗೆ. ಬ್ರಿಜೇಶ್ ನಿನಗೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೆ ನಾನು. ಅವರಿಬ್ರ ಭವಿಷ್ಯ ನನ್ನ ಹತ್ರ ಬಂದು ಹೇಳಕ್ಕಲ್ಲ, ನೀನ್ ನೋಡಿದ್ರೆ ನಿಂತಲ್ಲೇ ಅವನ ಭವಿಷ್ಯ ಎಲ್ಲ ಹೇಳ್ಬಿಟ್ಟೆ ನನ್ನ ಮುಂದೆ ಬಂದು. ನನ್ನ ಕಣ್ಣುಗಳಿಂದ ಏನ್ ನೋಡಿದ್ನೋ ಅಷ್ಟೇ ನಾನು ಬಂದು ಹೇಳ್ತಾ ಇದ್ದೀನಿ ನಿಮ್ ಮುಂದೆ. ನಿನ್ನ ಕಣ್ಣುಗಳಿಂದ ಏನ್ ನೋಡಿದ್ಯೋ ಅಷ್ಟು ಮಾತ್ರ ನನಗೆ ತಿಳ್ಕೋಬೇಕಾಗಿತ್ತು. ಮುಂದೆ ಬಿಕಾರಾಮ್ ಮತ್ತೆ ಅವನ ಪರಿವಾರನ ನಾನೊಬ್ನೇ ನೋಡ್ಕೋತೀನಿ. ನೋಡಿ ಬಿಡಣ, ಅವನ ಮಗ ಕ್ರಿಕೆಟ್ ಪ್ಲೇಯರ್ ಹೇಗಾಗ್ಬಿಡ್ತಾನೆ ಅಂತ. ಅವನು ಸಂಜೆ ಹೊತ್ತು ದಿನ ಬಿಲ್ಲು ಮೇಲೆ ಕಣ್ಣಿಡೋದಕ್ಕೆ ಸ್ಟೇಡಿಯಂ ಬರ್ತಿದ್ದ. ದೊಡ್ಡಣ್ಣ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಒಂದಿನ ಬಿಲ್ಲು ಕ್ರಿಕೆಟ್ ಆಡುವಾಗ ಒಂದು ಸಿಕ್ಸ್ ಹೊಡಿತಾನೆ. ಆಗ ಬಾಲ್ ಸೀದಾ ಹೋಗಿ ಆ ದೊಡ್ಡಣ್ಣನ ಕಾರ್ಗೆ ಹೊಡೆಯುತ್ತೆ. ಮಗನೇ ಬಿಲ್ಲು, ನೀನ್ ಎಂಥ ಕೆಲಸ ಮಾಡ್ದೆ! ನಿನಗೆ ಎಷ್ಟು ಸತಿ ಹೇಳಿದೀನಿ ನಾನು ಇಂಥ ಶಾಟ್ ಹೊಡಿಬೇಡ ಅಂತ. ಇವಾಗ ನೋಡು, ಕಾರ್ ಗ್ಲಾಸ್ ನೀನ್ ಹೊಡೆದಾಗ್ದೆ. ಆಗ ಅಲ್ಲಿಗೆ ದೊಡ್ಡಣ್ಣ ಕೋಪ ಮಾಡ್ಕೊಂಡು ಬಂದ್ ಹೇಳ್ತಾನೆ, ನಿನ್ನ ಇಲ್ಲಿಟ್ಟಿರೋದು ಈ ಗ್ರೌಂಡ್ ಕಾವಲ್ಕಾಯಕ್ಕೆ, ಈ ಸ್ಟೇಡಿಯಂನ ನಿನ್ನ ಉಪಯೋಗಕ್ಕೆ ಬಳಸ್ಕೊಳ್ಳೋದಿಕ್ಕಲ್ಲ. ಸ್ಟೇಡಿಯಂನ ಮಾಲೀಕ ಬ್ರಿಜ್ರಾಜ್ ಕೂಡ ಅಲ್ಲಿಗೆ ಬರ್ತಾರೆ. ಏನಾಯ್ತು ಬಿಕಾರಾಮ್? ಏನಾಯ್ತಂತ ನಾನ್ ಹೇಳ್ತೀನಿ ನಿಮಗೆ. ನೀವ್ ಇವನ್ನ ಗ್ರೌಂಡ್ ಕಾವಲ್ಕಾಯಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ವಾ, ಅಥವಾ ಬೇರೆಯವರ ಕಾರ್ ಗ್ಲಾಸ್ ಹೊಡೆದಾಕಕ್ಕ? ನನಗೇನು ಅರ್ಥ ಆಗ್ಲಿಲ್ಲ. ನಾನ್ ಅರ್ಥ ಮಾಡಿಸ್ತೀನಿ. ನಿಮಗಿನ್ನ ಮುಂಚೆ ಇವನು ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ದ. ಒಂದು ದಿವಸ ಇವನು ಕಳ್ತನ ಮಾಡೋದನ್ನ ನೋಡಿ ನಾನು ಇವನ್ನ ಹಿಡ್ಕೊಂಡ್ಬಿಟ್ಟೆ, ಆಮೇಲೆ ಕೆಲ್ಸದಿಂದ ತೆಗೆದು ಬಿಟ್ಟೆ. ಇವೆಲ್ಲ ಆದ್ಮೇಲೆ ಇವನು ನಿಮ್ಮ ಹತ್ರ ಸೇರ್ಕೊಂಡು ಗ್ರೌಂಡ್ ಕಾವಲ್ಕಾಯ ಕೆಲಸ ಮಾಡ್ತಾರದು. ನಿಮ್ಮ ಕ್ರಿಕೆಟ್ ಗ್ರೌಂಡ್ ಸ್ಟೇಡಿಯಂನ ಕಾವಲ್ಕಾಯೋ ನೆಪ ಹಿಡ್ಕೊಂಡು ಇವನು ಅವನ ಮಗನನ್ನ ಕ್ರಿಕೆಟ್ ಪ್ಲೇಯರ್ ಮಾಡ್ತಾ ಇದ್ದಾನೆ. ಅದೆಷ್ಟು ಕಾರ್ ಗ್ಲಾಸ್ ಗಳು ಇವರಿಬ್ರು ಸೇರ್ಕೊಂಡು ಹುಡುದಾಕಿದಾರೋ ಇವರಿಬ್ರಿಗೆ ಗೊತ್ತು. ಇದನ್ನ ನೋಡಿ ನಾನು ಒಳ್ಳೆ ಕೆಲಸ ಆಯ್ತಿವತ್ತು. ದೊಡ್ಡಣ್ಣ ಹೇಳಿದ್ದಕ್ಕೆ ಬ್ರಿಜ್ರಾಜ್ ಬೀಕಾರಾಮ್ ಮೇಲೆ ಕೋಪ ಮಾಡ್ಕೊಳ್ತಾರೆ. ನಾನು ನಿನ್ ಮೇಲೆ ಕರುಣೆ ತೋರಿಸಿ ಈ ಕೆಲಸ ನಿನಗೆ ಕೊಟ್ಟೆ, ಆದ್ರೆ ನೀನು ಇಲ್ಲಿ ಕಾವಲ್ ಕಾಯುವುದು ಬಿಟ್ಟು ನಿನ್ನ ಮಗನಿಗೆ ಕ್ರಿಕೆಟ್ ಹೇಳ್ಕೊಡ್ತಾ ಇದೀಯಾ? ಅದಲ್ಲದೆ ನೀನು ಕಳ್ಳ ಬೇರೆ, ಇಲ್ಲಿಂದ ಹೋಗ್ಬಿಡು. ಹೀಗ್ ಮಾಡ್ಬೇಡಿ ದೊರೆ, ನೀವು ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರೆ ನಾನ್ ಎಲ್ಲಿಗೂ ಹೋಗಕ್ಕಾಗಲ್ಲ. ನೀನ್ ಎಲ್ಲಿಗೆ ಹೋಗ್ತೀಯೋ ಅದರಿಂದ ನನಗೇನಾಗ್ಬೇಕಾಗಿದೆ?
ನಾನು ನಿನ್ನನ್ನ ಸ್ಟೇಡಿಯಂ ಅಲ್ಲಿ ಇಟ್ಕೊಂಡಿದ್ದು ಕಾವಲಕಾಯಕ್ಕೆ. ನಿನ್ನ ಮಗನಿಗೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಮಾಡೋದಿಕ್ಕಲ್ಲ. ನಿನಗೆ ಗೊತ್ತಾ ಒಳ್ಳೆ ಆಟಗಾರ ಆಗೋದಿಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ. ಬೀಕಾರಾಮ್ ಬ್ರಿಜ್ರಾಜ್ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಳ್ತಾನೆ. ಆದ್ರೆ ಬ್ರಿಜ್ರಾಜ್ ಬೀಕಾರಾಮ್ ಹೇಳಿದ್ದನ್ನ ಕೇಳೋದೇ ಇಲ್ಲ. ತುಂಬಾ ಸುಸ್ತಾಗಿ ಬೀಕಾರಾಮ್ ಅವನ ಮಗ ಬಿಲ್ಲುನ ಕರ್ಕೊಂಡು ಮನೆಗೆ ಹೋದ. ಮನ್ಸು ಚಿಕ್ಕದ್ ಮಾಡ್ಕೋಬೇಡಿ, ಈಶ್ವರನ ಮೇಲೆ ನಂಬಿಕೆ ಇಡಿ, ಇದರಲ್ಲಿ ನಮಗೂ ಏನೋ ಒಳ್ಳೇದೇ ಇರುತ್ತೆ. ಅವತ್ತಿಂದ ಬೀಕಾರಾಮ್ಗೆ ಕೆಲ್ಸ ಹೋಗ್ಬಿಡತ್ತೆ. ಕೆಲ್ಸ ಇಲ್ದೇ ಇರೋದ್ರಿಂದ ಅವನು ಬಿಲ್ಲು ಸ್ಕೂಲ್ ಫೀಸ್ನ ಕಟ್ಟಕ್ಕಾಗಲ್ಲ. ಮತ್ತೆ ಬಿಲ್ಲುನ ಸ್ಕೂಲಿಂದ ತೆಗ್ದಾಕಿದ್ರು. ಆದ್ರೆ ಬಿಲ್ಲುಗೆ ಕ್ರಿಕೆಟ್ ಆಡೋ ಆಸಕ್ತಿ ಇನ್ನೂ ಹೆಚ್ಚಿತ್ತು. ಬ್ರಿಜ್ರಾಜ್ ಯಾವಾಗ ಬಿಲ್ಲು ಆಟ ಆಡೋದನ್ನ ನೋಡ್ತಾನೋ ಅವನು ಅವನನ್ನ ಓಡಿಸ್ತಿದ್ದ. ಆದ್ರೆ ಬಿಲ್ಲು ಗಂಟೆಗಟ್ಲೆ ಅಲ್ಲೇ ಸುಮ್ನೆ ನಿಂತ್ಕೊಂಡು ಸ್ಟೇಡಿಯಂ ಅಲ್ಲಿ ಮಕ್ಕಳನ್ನ ನೋಡ್ತಿದ್ದ. ಒಂದಿನ ಬಿಲ್ಲು ಸ್ಟೇಡಿಯಂ ಹತ್ರ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಿಲ್ಲು ಹತ್ರ ಬಂದು ಹೇಳ್ತಾನೆ, ಎಷ್ಟೋ ದಿನಗಳಿಂದ ನಾನು ನಿನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡೋ ಮಕ್ಕಳನ್ನ ನೀನು ನಿಂತ್ಕೊಂಡು ಗಂಟೆಗಟ್ಲೆ ನೋಡ್ತಾನೆ ಇರ್ತೀಯ. ನಿನಗೆ ಆಡೋಕೆ ಅಷ್ಟು ಇಷ್ಟ ಇದ್ದಿದ್ರೆ ನೀನು ಇವ್ರಗಳ ಜೊತೆ ಹೋಗಿ ಆಟ ಯಾಕೆ ಆಡಬಾರ್ದು? ಯಾಕೆಂದ್ರೆ ನಮ್ಮಪ್ಪ ನನಗೆ ಹೇಳಿದ್ರು ನಾನು ಬಡವ ಅಂತೆ. ಆದ್ರೆ ಬಡವರಿಗೆ ಕ್ರಿಕೆಟ್ ಆಡಕ್ಕೆ ಅಧಿಕಾರನೇ ಇಲ್ಲಂತೆ. ಒಬ್ಬ ಹುಡುಗನ ಬಾಯಲ್ಲಿ ಇಂಥ ಮಾತನ್ನ ಕೇಳಿ ಆ ವ್ಯಕ್ತಿ ಆಶ್ಚರ್ಯಪಟ್ಟ. ನೀನು ಯಾರು? ಬಿಲ್ಲು ಹತ್ಕೊಂಡು ನಡೆದ ಘಟನೆ ಎಲ್ಲ ಆ ವ್ಯಕ್ತಿಗೆ ಹೇಳ್ತಾನೆ. ನಿನ್ನ ಜೀವನದಲ್ಲಿ ನಿನಗೆ ತುಂಬಾ ಅನ್ಯಾಯ ಆಗಿದೆ, ಪರವಾಗಿಲ್ಲ ಬಿಡು. ನೀನು ಈ ಮಕ್ಕಳ ಜೊತೆ ಕ್ರಿಕೆಟ್ ಆಡಕ್ ಆಗ್ಲಿಲ್ಲ ಅಂದ್ರೆ ನನ್ನ ಜೊತೆ ಆಟ ಆಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಬಿಲ್ಲು ತುಂಬಾ ಮುಗ್ಧತೆಯಿಂದ ಹೇಳ್ತಾನೆ, ನಾನೇನಾದ್ರೂ ನಿಮ್ ಜೊತೆ ಕ್ರಿಕೆಟ್ ಆಡಿದ್ರೆ ಬ್ರಿಜ್ರಾಜ್ ಅಂಕಲ್ ನನ್ನ ಈ ಸ್ಟೇಡಿಯಂ ಇಂದ ಹೊರಗಡೆ ಕಳಿಸ್ಬಿಡಲ್ವಾ? ಖಂಡಿತ ಇಲ್ಲ. ಆದ್ರೆ ನನ್ನ ಹತ್ರ ಬ್ಯಾಟ್ ಇಲ್ಲ. ಆದ್ರೆ ನನ್ನ ಹತ್ರ ಇದೆ ಅಲ್ವಾ? ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅವನ ಕಾರ್ ಇಂದ ಬ್ಯಾಟ್ ತಗೊಂಡ್ ಬರ್ತಾನೆ. ಮತ್ತೆ ಆ ಬ್ಯಾಟ್ ಹಳದಿ ಬಣ್ಣದಲ್ಲಿ ಹೊಳಿತಿರುತ್ತೆ. ಈ ಹಳದಿ ಬಣ್ಣದ ಬೆಳಕು ಯಾಕೆ ಹೊಳಿತಿದೆ? ಇದು ಚಿನ್ನದ ಬ್ಯಾಟ್ ಬಿಲ್ಲು, ಇದು ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್ ಬಿಲ್ಲು, ನಡಿ ಕ್ರಿಕೆಟ್ ಆಡೋಣ. ಇಷ್ಟನ್ನ ಹೇಳಿ ಆ ವ್ಯಕ್ತಿ ಸ್ಟೇಡಿಯಂನ ಒಳಗ್ ಹೋಗ್ತಾನೆ. ಮತ್ತೆ ಬಿಲ್ಲು ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾನೆ. ಬಿಲ್ಲು ಕ್ರಿಕೆಟ್ ತುಂಬಾ ಚೆನ್ನಾಗ್ ಆಡ್ತಿದ್ದ. ಪುಟ, ನೀನೊಂದ್ ದಿವಸ ಖಂಡಿತ ದೊಡ್ಡ ಆಟಗಾರ ಆಗ್ತೀಯ. ಅವತ್ತಿಂದ ಬಿಲ್ಲು ದಿನ ರಾತ್ರಿ ಸ್ಟೇಡಿಯಂಗ್ ಹೋಗ್ತಿದ್ದ. ಆಗ ವ್ಯಕ್ತಿ ನಗ್ತ ಬಿಲ್ಲುಗೆ ಹೊರಗಡೆ ಸಿಕ್ತಿದ್ದ. ಬಹಳಷ್ಟು ಜನ ಬಿಲ್ಲು ಸ್ಟೇಡಿಯಂ ಅಲ್ಲಿ ಆ ವ್ಯಕ್ತಿ ಜೊತೆ ಕ್ರಿಕೆಟ್ ಆಡೋದನ್ನ ನೋಡಿದ್ರು. ಮತ್ತೆ ಈ ವಿಷಯ ಆದಷ್ಟು ಬೇಗ ಬ್ರಿಜ್ರಾಜ್ಗೆ ತಲುಪ್ಬಿಡ್ತು. ರಾತ್ರಿ ಒಂದು ಹುಡುಗನ ಜೊತೆ ಯಾರು ಕ್ರಿಕೆಟ್ ಆಡಬಹುದು? ನಾನೇ ಹೋಗಿ ನೋಡ್ಬೇಕನ್ಸತ್ತೆ. ಬ್ರಿಜ್ರಾಜ್ ಅವನ ಸ್ಟೇಡಿಯಂ ಒಳಗೆ ಹೋಗ್ತಾನೆ. ಮತ್ತವನು ನೋಡ್ತಾನೆ, ಅವನ ಪೂರ್ತಿ ಸ್ಟೇಡಿಯಂ ಚಿನ್ನದಿಂದ ಮಾಡಲಾಗಿರುತ್ತೆ. ಇದನ್ನ ನೋಡಿ ಬ್ರಿಜ್ರಾಜ್ ತುಂಬಾನೇ ಶಾಕ್ ಆಗ್ತಾನೆ. ಬ್ರಿಜ್ರಾಜ್ ಭಯ ಪಟ್ಕೊಂಡು ಸ್ಟೇಡಿಯಂ ಒಳಗಡೆ ಹೋಗ್ತಾನೆ. ಅವನ್ ನೋಡ್ತಾನೆ ಬಿಲ್ಲು ಯಾವುದೋ ವ್ಯಕ್ತಿ ಜೊತೆ ಕ್ರಿಕೆಟ್ ಆಡ್ತಿರ್ತಾನೆ. ಆಗ ಆ ವ್ಯಕ್ತಿಯ ಕಣ್ಣು ಬ್ರಿಜ್ರಾಜ್ ಮೇಲೆ ಬೀಳುತ್ತೆ. ಇದು ಒಳ್ಳೇದಲ್ಲ ಅಂಕಲ್, ಬ್ರಿಜ್ರಾಜ್ ಅವರು ನಮ್ಮನ್ನ ನೋಡ್ಬಿಟ್ಟಿದ್ದಾರೆ. ಭಯ ಪಡ್ಬೇಡ ಮಗು, ಇವತ್ತಿಂದ ನೀನು ಕ್ರಿಕೆಟ್ ಆಡೋಕೆ ಯಾರೂ ಅಡ್ಡ ಬರಲ್ಲ ಇಲ್ಲಿ, ನಡಿ ನನ್ನ ಜೊತೆ. ಇಷ್ಟನ್ನ ಹೇಳಿ ಆ ವ್ಯಕ್ತಿ ಬ್ರಿಜ್ರಾಜ್ನ ಹತ್ರ ಹೋಗ್ತಾನೆ. ಯಾರು ನೀವು? ನೀವು ನನ್ನನ್ನ ಯಾವ ಹೆಸರಿಂದ ಆದರೂ ಕರಿಬಹುದು, ಆದರೆ ನಂಗೊಂದು ಮಾತು ಹೇಳಿ, ಈ ಮಗುನ ಕ್ರಿಕೆಟ್ ಆಡೋಕ್ಕೆ ನಿಮ್ಮ ಸ್ಟೇಡಿಯಂಲ್ಲಿ ಯಾಕೆ ಬಿಡಲ್ಲ? ಅಸಲಿಗೆ ಇವನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಟ ಆಡ್ತಾನೆ. ಇಂಥ ಪ್ರತಿಭೆನ ನಿಮ್ಮ ಸ್ಟೇಡಿಯಂಲ್ಲಿ ನೀವು ಇಟ್ಕೊಳ್ದಿದ್ರೆ ನೀವು ನಿಮ್ಮ ಸ್ಟೇಡಿಯಂನ ಮಾರ್ಬಿಡ್ಬೇಕು. ಹೇಳಿ, ಈ ಸ್ಟೇಡಿಯಂ ಬೆಲೆ ನಿಮ್ಮ ಪ್ರಕಾರ ಎಷ್ಟಿರ್ಬೋದು? ನಾನು ಈಗಿಂದೀಗಲೇ ಈ ಸ್ಟೇಡಿಯಂನ ಕೊಂಡ್ಕೊಳ್ಳೋದಿಕ್ಕೆ ತಯಾರಿದ್ದೀನಿ. ಆದ್ರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ನಾನು ನೋಡಿದಾಗ ಸ್ಟೇಡಿಯಂ ಪೂರ್ತಿ ಚಿನ್ನದ್ದಾಗಿತ್ತು, ಆದ್ರೆ ಇದೀವಾಗ ಸರಿಯಾಗಿದೆ. ಅದರಲ್ಲೂ ಈ ಹುಡುಗನ ಬ್ಯಾಟ್ ಇನ್ನೂ ಚಿನ್ನದ ರೂಪದಲ್ಲೇ ಇದೆ. ಇವನ ಬ್ಯಾಟು ಚಿನ್ನದ್ದೇ, ಹಾಗೆ ಈ ಚಿನ್ನದ ಸ್ಟೇಡಿಯಂ ನೀವು ನೋಡಿದ್ರಲ್ವಾ, ಅದು ಈ ಹುಡುಗನ ಪ್ರತಿಭೆಯ ಗುರುತು. ನನಗೆ ಏನು ಅರ್ಥ ಆಗ್ಲಿಲ್ಲ. ನಾನು ಒಬ್ಬ ದೊಡ್ಡ ಸೈಂಟಿಸ್ಟು, ಆದ್ರೆ ನಾನು ನನ್ನ ಹೆಸರು ನಿಮ್ಗೆ ಹೇಳಲಿಕ್ಕಾಗಲ್ಲ. ನನಗೂ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡೋ ಹುಚ್ಚು ತುಂಬಾ ಇತ್ತು. ಇವನ ಜೊತೆ ಕ್ರಿಕೆಟ್ ಆಟಾಡಿ ನನಗೆ ಇವನಲ್ಲಿರೋ ಪ್ರತಿಭೆ ಗೊತ್ತಾಯಿತು. ಈ ಹುಡುಗ ಕ್ರಿಕೆಟ್ ಆಡಿದಾಗ ಈ ಸ್ಟೇಡಿಯಂ ಚಿನ್ನದ್ದಾಗತ್ತೆ ಅಂತ ಸ್ವತಃ ಈ ಹುಡುಗನಿಗೆ ಗೊತ್ತಾಗಲ್ಲ. ಅದೇ ಈ ಚಿನ್ನದ ಬ್ಯಾಟಲ್ಲಿರೋ ವಿಶೇಷತೆ, ತನಗಿಷ್ಟವಾದ ಪ್ರತಿಭೆನ ತಾನೇ ಆರಿಸ್ಕೊಳ್ಳುತ್ತೆ. ನನ್ನನ್ನ ಕ್ಷಮಿಸ್ಬಿಡಿ, ಇವತ್ತಿಂದ ಯಾವತ್ತಿಗೂ ನಾನು ಬಿಲ್ಲು ಕ್ರಿಕೆಟ್ ಆಡೋದನ್ನ ನಿಲ್ಲಿಸಲ್ಲ.
ನಿಮ್ಮ ಮೇಲೆ ನನಗೆ ಇದೇ ನಂಬಿಕೆ ಇತ್ತು. ಇಷ್ಟು ಹೇಳಿದ ಮೇಲೆ ಆ ವ್ಯಕ್ತಿ ಬಿಲ್ಲುಗೆ ಹೇಳ್ತಾನೆ, ನೀನು ದೊಡ್ಡ ಕ್ರಿಕೆಟ್ ಆಟಗಾರ ಆದ್ಮೇಲೆ ನಿನ್ನ ಹತ್ರ ನಾನು ಖಂಡಿತ ಬರ್ತೀನಿ, ಆದರೆ ಗುರುತಿಟ್ಕೋ ಯಾವತ್ತಿಗೂ ನೀನು ಇದೇ ಬ್ಯಾಟಿಂದ ಕ್ರಿಕೆಟ್ ಆಡಬೇಕು, ಇಂದಿನಿಂದ ಈ ನಿನ್ನ ಚಿನ್ನದ ಬ್ಯಾಟು ಚಿನ್ನದಾಗಿರಲ್ಲ. ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಬ್ರಿಜ್ ರಾಜ್ ಬೀಕಾರಾಮ್ಗೆ ಕ್ಷಮೆ ಕೇಳಿ ಮತ್ತೆ ಅವನ್ನ ಕೆಲ್ಸಗಿಟ್ಕೊಳ್ತಾನೆ.